ಈ ದಿನ ಮುಂದಿನ ಸುದ್ದಿ ಏನು ಬಿ ಕೆ ಹರಿಪ್ರಸಾದ್ ಅವರ ಈ ಒಂದು ಹೇಳಿಕೆ ಸಿ ಎಮನ್ನು ಮಾಡೋದು ಗೊತ್ತು ಕೆಳಗಡೆ ಇಳಿಸೋದು ಗೊತ್ತು ಅನ್ನೋ ಒಂದು ಹೇಳಿಕೆ ಈಗ ಕಾಂಗ್ರೆಸ್ನಲ್ಲಿ ತೀವ್ರ ಸಂಚಲನವನ್ನು ಸೃಷ್ಟಿ ಮಾಡಿದೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಚಿವರು ಒಬ್ಬೊಬ್ಬರು ಒಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ಇದಕ್ಕೆ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಸಿ ಎಮ್ ಸಿದ್ದರಾಮಯ್ಯ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿಲ್ಲ ನಿರಾಕರಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ಶಿಷ್ಯೇಂದ್ರು ಸಚಿವರು ಆಗಿರ್ತಕ್ಕಂಥ ಸಾಕಷ್ಟು ಮಂದಿ ರಿಯಾಕ್ಟ್ ಮಾಡಿದ್ದಾರೆ ಟಾಂಗನ್ನು ಕೊಟ್ಟಿದ್ದಾರೆ ಬಿ ಕೆ ಅಲ್ಪಸಾದ್ ಹೇಳಿಕೆಗೆ ಸಿದ್ದರಾಮಯ್ಯ ನಕಾರ ಮಾಡಿರ್ಬೋದು ಆದರೆ ಯಾರೋ ಒಬ್ಬರು ಮನಸ್ಸು ಮಾಡಿದರೆ ಸಿ ಎಂ ಸ್ಥಾನದಿಂದ ಇಳಿಸೋದಕ್ಕೆ ಆಗಲ್ಲ ಅಂತ ಸಚಿವ ನಾಗೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯರ ಆಪ್ತ ಶಿಷ್ಯ ಜಮೀರ್ ಅಹಮದ್ ಖಾನ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸಿ ಎಂ ಸ್ಥಾನದ ಬಗ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ ಹರಿಪ್ರಸಾದ್ ಅಲ್ಲ ಅಂತ ಟಾಂಗನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪರಮೇಶ್ವರ್ ಜಾಣ ಉತ್ತರವನ್ನು ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ಮಾತುಗಳಲ್ಲಿ ಏನಿದೆ ಅನ್ನ ನೋಡಿ ನಾನು ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ಪರಮೇಶ್ವರ್ ಹೇಳಿದ್ರೆ ಮತ್ತೊಬ್ಬ ಸಚಿವ ಮಧು ಬಂಗಾರಪ್ಪ ಬಿ ಕೆ ಹರಿಪ್ರಸಾದ್ ಮಾತುಗಳಲ್ಲಿ ಏನಾದರೂ ಇದ್ದರೆ ಅದನ್ನ ಗಮನ ಕೊಡ್ಬೋದು ಏನಿಲ್ಲ ಬಿಡಿ ಅದರಲ್ಲಿ ಅನ್ನೋ ಥರ ಮಾತನಾಡಿದರೆ ಮತ್ತೊಂದು ಕಡೆ ಮಾಜಿ ಡಿ ಸಿ ಎಮ್ ಬಿ ಜೆ ಪಿ ನಾಯಕ ಕೆ ಎಸ್ ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಅವಧಿಗೂ ಮುನ್ನವೇ ಮತ್ತೆ ವಿಧಾನಸಭಾ ಚುನಾವಣೆ ಬರಬಹುದು ರಾಜ್ಯದಲ್ಲಿ ಕಾಂಗ್ರೆಸ್ ಜನವಿರೋಧಿ ಸರ್ಕಾರ ಇದೆ ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ ಅದು ಅವಧಿಗೂ ಮುನ್ನವೇ ಮತ್ತೆ ವಿಧಾನಸಭಾ ಚುನಾವಣೆ ಬಂದರೂ ಬರಬಹುದು ಅಂತ ಈಶ್ವರಪ್ಪ ಭವಿಷ್ಯವನ್ನು ನೋಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಹಲವರು ಕಾಂಗ್ರೆಸ್ಗೆ ತಿರುಗಿ ಬೀಳ್ತಾ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಸಿದ್ದರಾಮಯ್ಯ ಕುರ್ಚಿ ಕಿತ್ತಾಕ್ತಾರೆ ಅಂತ ಭವಿಷ್ಯವನ್ನು ನೋಡಿದ್ರು ಈಶ್ವರಪ್ಪ ಅವರು